ಮತ್ತೆ ಸಾಕಷ್ಟು ಪರಮ ಪೂಜ್ಯರು ತಮ್ಮ ವಿಚಾರಗಳನ್ನು ಹೇಳೋ ಮೂಲಕ ಯಾವ ರೀತಿ ಬದುಕಬೇಕು ಯಾವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮ ಬೇರೆಯವರಿಗೆ ಹೊಸದಾಗಿ ಅನಿಸಿರಬಹುದು ಅರೆ ನನಗೆ ಬಹುಶಃ ಪೂಜ್ಯರಿಗೆ ಏನು ಹೊಸದಲ್ಲ ಇದು ನಮಗೆ ಹೊಸದಲ್ಲ ಬಹಳ ಜನ ಟೀಕೆ ಮಾಡಬಹುದು ಆಗಿರಬಹುದು ನಾವು ಸುಮಾರು 30 ವರ್ಷಗಳಿಂದ ಏನು ಮಾಡ್ತಾ ಇದ್ದೀವಿ ಇವತ್ತೇನು ಮಾಡುವಂತ ಭ್ರಮೆ ನಮ್ಮಲ್ಲಿಲ್ಲ ಆ ಹಿಂದಿನಲ್ಲೂ ಕೂಡ ನಾವು ಇದಕ್ಕೆ ವಿರೋಧ ಮಾಡಿದ್ದೀವಿ ಇವತ್ತು ಕೂಡ ನಾವು ಮಾಡ್ತಾ ಇದ್ದೀವಿ ಮುಂದೆ ಕೂಡ ಮಾಡ್ತಾನೆ ಇರ್ತೀವಿ ಅದಕ್ಕಾಗಿ ಇದನ್ನ ಬೇರೆಯವರು ಯಾವುದೋ ಒಂದು ದಾರಿಯಲ್ಲಿ ಇದು ಸರಿಯಲ್ಲ ಈಗ ಇಲ್ಲಿ ಸ್ವಾಮೀಜಿಯವರು ಹೇಳಿದ್ರು ಅವರು ನಮ್ಮ ವಿಚಾರ ಅಷ್ಟೇ ಇದರಿಂದ ಬಡ ಜನರ ಶೋಷಣೆ ಆಗ್ತಾ ಇದೆ ಆ ಶೋಷಣೆಯಿಂದ ಹೊರಗೆ ಬರಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ತೋರಿಸಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ನಮಗೆ ಅವಕಾಶ ಸಿಕ್ಕಾಗೆಲ್ಲ ಇಂಥ ಕಾರ್ಯಕ್ರಮ ಮಾಡಿದ್ವಿ ನಾವು ಜನ ಇದರಿಂದ ಹೊರಗಡೆ ಬರಬೇಕು ಅನಾವಶ್ಯಕ ಖರ್ಚು ಮಾಡಬಾರದು ಜಾತ್ರೆಗಳ ಬಗ್ಗೆ ಹೇಳ್ತೀವಿ ನಾವು ಹುಣ್ಣಿಮೆ ಹಬ್ಬದ ಬಗ್ಗೆ ಹೇಳ್ತೀವಿ ಮನೆಗಳನ್ನು ಕಟ್ಟೋರು ನಾವು ಕೊನೆಗೆ ಅದನ್ನು ಪೂಜೆ ಮಾಡಿಸೋದು ಬೇರೆಯವರು ಒಂದೇ ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಈ ನೂತನ ವಾಣದ ಚಾಲನೆಯನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಾಮೀಜಿ ಹೇಳಿದಂಗೆ ನಾವು ನೇರವಾಗಿ ಇದನ್ನು ತೆಗೆದುಕೊಳ್ಳೋದು ಹೋಗ್ಬೋದು ಮುಂಚೆ ಕೂಡ ಸಾಕಷ್ಟು ಮಾಡಿದ್ದೀವಿ ಆದರೆ ಈ ಸಾರಿ ಒಂದು ಕಲ್ಪನೆ ಬಂತು ಇದನ್ನ ಯಾಕೆ ಈ ರೀತಿ ಮಾಡಿ ಜನರಿಗೆ ಒಂದು ಜಾಗೃತಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಬಹುಶಃ ನಮ್ಮ ಹೋರಾಟದಲ್ಲಿ ಏನು ಹೊಸದಲ್ಲ ಅಂತ ಮತ್ತೊಮ್ಮೆ ತಮಗೆ ಸ್ಪಷ್ಟಗಳನ್ನು ನೀಡುತ್ತಾ ವಿಶೇಷವಾಗಿ ನಮ್ಮ ಜನ ಭಾಳ ಸಾವಿರಾರು ವರ್ಷದಿಂದ ಮೌಢ್ಯಕ್ಕೆ ಬಲಿಯಾಗಿದ್ದಾರೆ ಮೌಢ್ಯಗಳು ಅವ್ರ ತಲೆಯಲ್ಲಿ ತುಂಬಿದೆ ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಭಾಳಷ್ಟು ಕಡೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟು ಸಾರಿ ಅವರು ತಮ್ಮ ಜೀವನಗಳನ್ನು ಆಸ್ತಿಗಳನ್ನು ಕಳ್ಕೊಂಡನ್ನ ನಾವು ನೋಡಿದ್ವಿ ಭಾಳಷ್ಟು ಕಡೆ ಪಂಚಾಂಗ ಇರಬಹುದು ಅಥವಾ ಯಾರು ಜ್ಯೋತಿಷ್ ಹೇಳಿದ್ದನ್ನು ಕೇಳಿ ಭಾಳಷ್ಟು ಒಳ್ಳೆಯದಾಗೋಬ್ರು ಕೆಟ್ಟದನ್ನು ಕೂಡ ನಾವು ಭಾಳಷ್ಟು ಇತಿಹಾಸದಲ್ಲಿ ನಾವು ನೋಡಿದ್ವಿ ಅದಕ್ಕಾಗಿ ಎಲ್ಲೇ ಪೂಜೆ ಮಾಡಿದ್ರಿ ಎಲ್ಲೇ ಚಾಲನೆ ಕೂಡ ಅದು ಒಳ್ಳೆ ಜಾಗವನ್ನು ತೋರಿಸ್ಲಿಕ್ಕೆ ನಾವು ಇದನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಭಾಳಷ್ಟು ಜನ ದೇವಸ್ಥಾನಗಳ ಮುಂದೆ ಪೂಜೆ ಮಾಡಿ ನೋಡಿದ್ವಿ ನಾವು ಇಲ್ಲಿ ಇನ್ನೊಂದನ್ನಾಗಿ ಮಾಡಿ ಜನರಿಗೆ ಒಂದು ಸಂದೇಶ ಕಳಿಸ್ಬೇಕು ಇದು ಕೂಡ ಒಳ್ಳೆ ಜಾಗ ಒಳ್ಳೆಯ ಭೂಮಿ ದೇವಸ್ಥಾನಕ್ಕೆ ಸ್ಮಶಾನಕ್ಕೆ ಮತ್ತೊಂದಕ್ಕೆ ಯಾವುದೇ ರೀತಿಯಿಂದ ವ್ಯತ್ಯಾಸ ಇಲ್ಲನೋ ತೋರಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಭಾಳ ಸರಳವಾಗಿ ಚಿಕ್ಕದಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಇದನ್ನೆಲ್ಲ ಭಾಳಷ್ಟು ಜನ ಜಾತಿ ವ್ಯವಸ್ಥೆಯಲ್ಲಿ ಧರ್ಮ ವ್ಯವಸ್ಥೆಯಲ್ಲಿ ಭಾಳ ಅನ್ಯಾಯದಾಗಿ ಇದಕ್ಕೆ ಹೋರಾಡ್ಲಿಕ್ಕೆ ಮಾಡ್ತಾರೆ ನನಗೆ ಯಾವುದು ಪ್ರೇರಣೆ ಆಗಿದ್ದು ನಮ್ಮ ಮನೆಯಿಂದ ಪ್ರೇರಣೆ ಆಗಿದೆ ಅದು ನನಗೆ ಯಾವುದು ಜಾತಿ ಯಾವ ಜ್ಯೋತಿಷಿನಿಂದ ಏನು ನನಗೆ ತೊಂದರೆ ಆಗಿಲ್ಲ ಯಾಕೆಂದ್ರೆ ಚಿಕ್ಕವರಿದ್ದಾಗ ನಮ್ಮ ಜ್ಯೋತಿಷ್ ಕೇಳ್ತೇಳ ನಾ ಕನ್ನಡ ಶಾಲೆಗೆ ಹೋಗಿ ಬರ್ತಾ ಇದ್ದೀವಿ ಗುರುವಾರ ಬಂದಾಗ ನಾ ಇನ್ನೂ ದೂರ ಇರ್ತೇನೆ ಕೌಡಿ ಊದು ವಾಸ ಕೇಳ್ತಿರ್ತ ಅಂದ್ರೆ ಅಲ್ಲಿ ಬಂದು ನಮ್ಮ ಅವಾಗ ಹೇಳಕ್ ಸ್ಟಾರ್ಟ್ ಮಾಡ್ತೇಳ ಅವಳು ಗುರುವಾರ ದಿವಸ ನಮಗೂ ಮಧ್ಯಾಹ್ನ 12 ಗಂಟೆಗೆ ಶಾಲೆಗೆ ಬಿಡ್ತೀವಿ ಅವಳು ಆಗ ಬಂದು 2 ಗಂಟೆ ಮಟ್ಟ ಹೇಳ್ತಿದ್ ಬೇಗ ಹೋದ್ಮೇಗ ಅಲ್ಲೇ ಸೋಫಾ ಇತ್ತು ಮಲಗ್ತಿದ್ರು ಅವರಲ್ಲೇ ನಮ್ಮ ಇನ್ನೊಬ್ರು ಕೂಡಿ ಅವಳು ಜ್ಯೋತಿಷ ಹೇಳ್ತಾಳ ಅವಳು ಹಿಂಗೆ ಮಾಡಬೇಕು ಅವಳು ಬಹಳ ಬಡತನದಲ್ಲಿದ್ದಾಳ ಅವಳು ಅವಳು ಕೂಡ ಒಂದ್ ಕಡೆ ಕೆಲಸಕ್ಕೆ ಹೋಗ್ತಾಳ ಅವಳು ಈಗ ನಮ್ಮವ ಕೆಳಗ್ ಕೂತಿಗಳು ಜ್ಯೋತಿಷ್ ಕೇಳ್ತೀಳು ಅವಳು ಹೌದು ಹಂಗವ ಹಿಂಗವ ಆ ದೇವ್ರ ಹಿಂಗ್ ಹೇಳ್ತಾ ಕೇಳ್ತಾಳು ಕೇಳ್ತಾನೆ ಇರ್ತೇಳು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ನಾನೇ ಇವ್ರದೇ ಪರಿಸ್ಥಿತಿ ಹಿಂಗ್ ನೋಡ್ರ ಸರಿ ಇಲ್ಲ ಇವಳು ಇಲ್ಲಿ ಏನು ಅಡ್ವೈಸ್ ಮಾಡ್ತಾಳು ನಾ ಅಲ್ಲೇ ಮಲ್ಕೊಂದನೆ ಕೇಳ್ತಿದ್ದಿಲ್ಲ ಯಾಕೆಲ್ಲ ಚಿಕ್ಕವರಿದ್ದಾಗ ಸ್ವಲ್ಪ ತಲೆಯಾಗ ಓದ್ರೆ ಅದು ಹಂಗೆ ಭಾಳ ಉಳಿತೈತಿ ಈಗೆಲ್ಲ ನಾವು ತುಂಬಲಿಕ್ಕೆ ಹೋದ್ರೆ ಬಹುಶಃ ಕಷ್ಟ ಜನ ಯಾಕಂದ್ರೆ ಅವೆಲ್ಲ ಓವರ್ ಡ್ಯೂ ಆಗಿರ್ತಾವ ಎಕ್ಸ್ಪೈರಿ ಡೇಟ್ ಆಗಿರ್ತಾವ ಚಿಕ್ಕವರಿದ್ದಾಗ ಭಾಳ ಸಣ್ಣಾಗಿದ್ದಾಗ ಅಲ್ಲೇ ಕೇಳ್ತಿದ್ವಿ ಸಣ್ಣ ಮನೆ ಇತ್ತದು ಅವಳು ದೇವರನ್ನ ಹೇಳ್ತಿಳು ಬಿದ್ದು 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 ಅದೊಂದು ಸ್ಟೈಲ್ ಹೇಳ್ತಾರೆ ಅವರು ಹೇಳಿಕೆ ಇದನ್ನೆಲ್ಲ ಕೇಳಿ 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 ಇದು ಏನು ಹಿಂಗೆ ಆಗ್ಬೋದಾ ವಾಸ್ತವಿಕವಾಗಿ ಹೇಳ್ಬೋದಾ ಅಥವಾ ಇವ್ರು ಹೇಳಿದ್ದೆ ನಿಜ ಆಗ್ಬೋದಾ ಅವರೇ ಭಾಳಷ್ಟು ಪೂಜೆಗಳನ್ನು ಮಾಡ್ತಿರೋ ಅವರು ಹೀಗಾಗಿ ಕೇಳಿ ಕೇಳಿ ಅವ್ರು ಯಾವುದು ಹೇಳಿದ್ದು ಒಂದು ಕೂಡ ಯಾವುದು ಯಶಸ್ವಿನೂ ಆಗಲ್ಲ ಸಕ್ಸಸ್ ಕೂಡ ಆಗಲ್ಲ ಅವ್ರು ಇವ್ರದಂಗೆ ನಿರಂತರವಾಗಿ ನಡೀತಾನೆ ಇರ್ತಿದ್ದಂಗೆ ಅದಕ್ಕೆ ನನಗೆ ಯಾರಿಂದ ಬೇರೆಯವ್ರದ್ದು ಏನೋ ನನಗೆ ನಷ್ಟ ಆಗಿಲ್ಲ ಎಫೆಕ್ಟ್ ಆಗಿಲ್ಲ ಆದರೆ ನಮ್ಮ ಮನೆಯಿಂದನೇ ಇದು ಪ್ರಾರಂಭ ಬೇಗ ನನಗೆ ಕ್ಯಾಚ್ ಆಯ್ತದು ನನಗೊಂದು ಸಲ ಈ ಚಿಕ್ಕೋಡಿಯಲ್ಲಿ ಯಾವುದೈತ್ರಿ ಯಾವುದದ ದರ್ಗಾ
ಕರಶಿಗೆ ನಾನು ಕರ್ಕೊಂಡು ಹೋಗಿರಾನು ಸಂದೆ ಎರಡು ತಾಸು ಬಿಸಿಲಾಗ ನನ್ನ ಮಲಿಸಿಬಿಟ್ರ ಕಟ್ಟಿ ಮ್ಯಾಗ ಎರಡು ತಾಸು ಅಮಾಸ್ಕೊಂಡು ಹೋಗ್ತಿದ್ದನೋ ಅಲ್ಲಿ ಎರಡು ತಾಸು ನನಗೆ ದೇವರು ಬರ್ತೈತೆ ಮಲಿಸಿಬಿಟ್ರ ನನಗೆ ಸುಮಾರು 35-40 ವರ್ಷ ಆಗಿರ್ಬೇಕು ಅದು ನಿಲ್ಲಿಸಿರು ನಿಲ್ಲಿಸಿರು ಅದೇ ನನಗೆ ದೇವರು ಬರ್ದಿಲ್ಲ ಏನು ಬರ್ದಿಲ್ಲ ಮತ್ತೆ ಬಿಸಿಲಾಗದು ಮಧ್ಯಾಹ್ನ ಒಂದು ಎರಡು ಗಂಟೆ ಸುಮಾರು ಬಹಳಷ್ಟು ಕಡೆ ಹಿಂಗಾಗಿ ನೋಡಿ 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 ನನಗೆ ಆವಾಗಿನ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅದು ಬಂದು ಬರ್ತಾ ನನಗೆ ಯಾವ ಧರ್ಮ ಜಾತಿಯಿಂದ ಅವರಿಂದ ಅವ್ರದೇನು ಬಂದಿಲ್ಲ ನನಗೆ ನನಗೆ ವ್ಯಕ್ತಿಗತವಾಗಿ ನನಗೆ ಅನುಭವದಿಂದ ಇದು ಹೋರಾಟ ಮಾಡಬೇಕು ಮುಂದೆ ಯಾರು ಇದಕ್ಕೆ ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಆವಾಗಿನಲ್ಲ ಹೋರಾಟನ ಮಾಡ್ತಾ ಇದ್ದೀನಿ ಇವತ್ತು ನಾನು ಶಾಸಕನಾಗಿದ್ದೆ ಮೊದಲೇ ಹೆಜ್ಜೆ ಇಟ್ಟಿದ್ದೀನಿ ಶಾಸಕ ಬಂದ ಮೇಲೆ ಅದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಬೇರೆಯವರು ಏನಮ್ಮ ಅಪಾರ್ಥ ಮಾಡ್ತಾರೆ ಏನು ಚರ್ಚೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ ನಾವು ಇಟ್ಟಂಥ ದಾರಿಯನ್ನು ಹೋಗ್ತಾ ಇದ್ವಿ ಅದು ಕೊನೆಯವರೆಗೆ ಅದೇ ದಾರಿಯಲ್ಲಿ ನಾವು ಹೋಗೋರೋದು ಯಾಕೆ ನಾವು ಬುದ್ಧನ ಮೇಲೆ ವಿಶ್ವಾಸ ಇದೆ ಅಂಬೇಡ್ಕರ್ ಮೇಲಿದೆ ಬಸವಣ್ಣವ್ರ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಅವ್ರ ವಿಚಾರಗಳು ನಮ್ಮ ಸಾಕಷ್ಟು ಆಕರ್ಷಣೆ ಮಾಡಿದೆ ಪ್ರೇರಣೆ ಮಾಡಿದೆ ಅವ್ರ ವಿಚಾರಗಳ ಖಂಡಿತವಾಗಿ ನಮ್ಮ ತಳ ಸಮುದಾಯ ಶೋಷಿತರು ಖಂಡಿತವಾಗಿ ಬದಲಾವಣೆ ಆಗಲಿಕ್ಕೆ ಇವರ ಮಾರ್ಗದರ್ಶನ ಇವರ ಆಚಾರ ವಿಚಾರಗಳು ಭಾಳ ಅವಶ್ಯಕ ಅನ್ನೋ ಕಾರಣಕ್ಕೆ ಅವ್ರನ್ನ ನಾವು ಅಳವಡಿಸ್ಕೊಂಡಿದ್ದೇವೆ ಅವ್ರು ಮಾಡಿರೋ ವಿಚಾರಗಳನ್ನು ನಾವು ಪ್ರತಿಪಾದನೆ ಮಾಡ್ತೀವಿ ಸಮಾಜದಲ್ಲಿ ತರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದೀವಿ ಇನ್ನು ರಾಜಕಾರಣಿ ಬೇರೆ ಆ ರಾಜಕಾರಣಿ ಒಂದು ಬೇರೆ ಸಮಾಜನೇ ಬೇರೆ ಈ ನಾವು ಹೋರಾಟ ಮಾಡುವಂಥದ್ದನ್ನು ನಾವು ಬೇರೆ ಬೇರೆ ಆಗಿ ನೋಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇದೊಂದು ನೂತನ ವಾಹನ ಚಾಲನ ಕಾರ್ಯಕ್ರಮವನ್ನು ಸ್ಮಶಾನದಿಂದ ಪ್ರಾರಂಭ ಮಾಡಬೇಕು ಭಾಳಷ್ಟು ಜನ ಈಗೇನು ಫೇಸ್ಬುಕ್ಕಲ್ಲಿ ನೋಡಿ ಬದಲಾವಣೆ ಆಗ್ತಾರೆ ಸ್ವಲ್ಪ ಜನ ಆಗ್ತಾರೆ ನಾವು ಈ ಹೋರಾಟ ಪ್ರಾರಂಭ ಮಾಡಿದ್ದರಿಂದ ಭಾಳಷ್ಟು ಜನ ಬದಲಾವಣೆ ಆಗಿದ್ದಾರೆ ಅಮಾವಾಸ್ಯೆಯಲ್ಲಿ ಊಟ ಮಾಡೋದನ್ನು ನೋಡಿದ್ದಾರೆ ಮೊದಲು ಬುದ್ಧ ಬಸವ ಅಂಬೇಡ್ಕರನ್ನು ಫೋಟೋ ಬಿಡಿ ಬಿಡಿ ಆಗಿ ಹಾಕ್ತಿರು ಈಗ ನಮ್ಮ ಹೋರಾಟದಿಂದ ಇವತ್ತು ನಾವು ದಲಿತರ ಮನೆಯಲ್ಲಿ ಕೂಡ ಬಸವಣ್ಣವ್ರ ಫೋಟೋ ನೋಡ್ಬೋದು ನಾವು ಇವತ್ತು ನೋಡ್ಬೋದು ಮುಂದುವರೆದ ಜನಾಂಗದಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಫೋಟೋ ಅವರು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂಚೆ ವಿಭಿನ್ನವಾಗಿ ನೋಡ್ತಿದ್ರು ನಾವು ಯಾವಾಗ ಎಲ್ಲ ಜಾತಿಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದಾಗ ಈ ಮೂರು ಫೋಟೋಗಳನ್ನು ಭಾಳಷ್ಟು ಕಡೆ ನಾವು ನೋಡಲಿಕ್ಕೆ ಸಿಗ್ತಾ ಇದೆ ತಾವು ನೋಡ್ಬೋದು ಭಾಳಷ್ಟು ಕಡೆ ಅಂದರೆ ನಮ್ಮ ಹೋರಾಟ ಎಲ್ಲೇ ಒಂದು ಕಡೆ ಪ್ರತಿಫಲ ಕೊಡ್ತಾ ಇದೆ ಬಹುಶಃ ಇವತ್ತಾಗಲಿಕ್ಕಿಲ್ಲ ಅಂಬೇಡ್ಕರ್ ಅವರ ಹೋರಾಟ 70 ವರ್ಷಗಳಿಂದ ಹೋರಾಟ ಇವತ್ತು ನಮಗೆ ದಾರಿಯಾಗಿದೆ ಬಸವಣ್ಣವ್ರ ಹೋರಾಟ ಸುಮಾರು ವರ್ಷಗಳ 1000 ವರ್ಷಗಳಿಂದ ಹೋರಾಟ ನಮಗೆ ದಾರಿಯಾಗಿದೆ ನಮ್ಮ ಹೋರಾಟ ಬಹುಶಃ ಇವತ್ತು ಫಲ ಕೊಡದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೊಡುತ್ತೆ ಸಾಕಷ್ಟು ಬದಲಾವಣೆ ಆಗ್ತಾರೆ ಈ ಮೂಢನಂಬಿಕೆಯಿಂದ ಜನ ಬರ್ತಾರ ಅನ್ನೋ ಕಾರಣಕ್ಕಾಗಿ ಈ ವಾಹನ ಚಾಲನೆ ಕಾರ್ಯಕ್ರಮವನ್ನು ಸ್ಮಶಾನದಿಂದ ಪ್ರಾರಂಭ ಮಾಡಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಭಾರತದಲ್ಲಿ ಸ್ಮಶಾನ ಅಂದರೆ ಅದಕ್ಕೆ ಭಾಳ ಕೀಳು ಕೀಳೆ ಮಟ್ಟದ್ದು ಅಲ್ಲಿ ಯಾರು ಹೋಗಬಾರ್ದು ಹೋದ್ರೆ ಅಶುಭ ಅನ್ನೋದನ್ನು ನಾವು ಹೊಡೆದ ಹೋಗ್ಲಿಕ್ಕೆ ಈ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಬಹುಶಃ ಜನ ಏನು ಮಾತಾಡ್ತಾರೆ ಪರವಾಗಿದ್ದಾರೆ ವಿರೋಧ ಆತ ಬಗ್ಗೆ ಇಲ್ಲ ನಮ್ಮ ವಿಚಾರಗಳಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಾನು ಹೋರಾಟ ಮಾಡಿದಾಗ ನಾವು ಒಬ್ಬನೇ ಇದ್ದೆ ಅವಾಗ ನನ್ನ ಜೊತೆ ಯಾರೂ ಇಲ್ಲ ಒಬ್ಬನೇ ಹೋರಾಟ ಮಾಡ್ತಾ ಇದ್ದೆ ಯಾಕೆ ನಮ್ಮಲ್ಲಿ ಕೂಡ ನಮ್ಮ ಕುಟುಂಬದಲ್ಲಿ ವಿಭಿನ್ನವಾಗಿ ಅಲ್ಲಿ ಕೂಡ ಎಲ್ಲ ಪಂಚಾಂಗ ನೋಡೋರು ನಮ್ಮಲ್ಲಿ ಇದ್ದಾರೆ ಭಾಳಷ್ಟು ಜನ ಪಂಚಾಂಗ ನೋಡೋವರ ಕಾಲ ಇರೋದು ಅಲ್ಲಿ ಅವರು ಅದು ಸಮಸ್ಯೆ ಅದರಲ್ಲಿ ವಿಭಿನ್ನವಾಗಿ ನಾನೊಬ್ಬ ಈ ದಿಶೆಯಲ್ಲಿ ಹೋರಾಟ ಮಾಡೋದು ನಂದು ಕೂಡ ಭಾಳ ದೊಡ್ಡ ಯಶಸ್ಸು ಕೂಡ ಯಾಕಂದ್ರೆ ಒಬ್ಬನೇ ನಾನು ಹೋರಾಟ ಮಾಡಿ ಇಲ್ಲಿ ಇಲ್ಲಿ ಮಠ ತರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಈಗಾಗಲೇ ನನಗೆ ಭಾಳಷ್ಟು ಅಭಿಮಾನ ಇರ್ತಾರೆ ರಾಜ್ಯ ತುಂಬ ದೇಶ ತುಂಬ ಕೂಡ ಇದ್ದಾರೆ ಸಾಕಷ್ಟು ಮಠ ದೇಶ ಕೂಡ ನಮ್ಮ ಪರವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಅಷ್ಟೇ ಇದೊಂದು ಸಂದೇಶ ಹೋಗಬೇಕು ಆ ವಾಹನ ನಮಗೋಸ್ಕರ ಅದು ಎಲ್ಲೇ ಇರಲಿ ಎಲ್ಲೇ ಬಂದರೂ ಕೂಡ ಅದು ನಮ್ಮ ಪರವಾಗಿ ಇದ್ದೇ ಇರ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ನಮ್ಮ ಕೂಡ ಹಳೆದಾಗಿ ತಿಂದಿನ ಗಾಡಿ ಭಾಳವು ಬಹುಶಃ ಅಷ್ಟು ಗಾಡಿ ಯಾರೂ ಓಡಿಸ್ಲಿಕ್ಕಿಲ್ಲ ನಾವು ಒಂದಕ್ಕೆ ಯಾವುದು ಅಡ್ಜಸ್ಟ್ ಆಗಿದೆ ಅಂದರೆ ಅದು ಬದಲಾವಣೆ ಮಾಡಲ್ಲ ಇನ್ನೂ 5 ವರ್ಷ ಓಡಿಸ್ಬೇಕು ಮಾಡ್ತೀವಿ ಭಾಳ ಜನ ಬೈಲಿಕ್ಕೆ ಶುರು ಮಾಡಿದ್ರು ಅವರು ಏ ಹಳೇದಾಗಿದ್ರಿ ಗಾಡಿ ಹಳೇದಾಯಿತು ಬದಲಾವಣೆ ಮಾಡಿ ಬದಲಾವಣೆ ಮಾಡತ್ತ ಅದಕ್ಕೆ ಬದಲಾವಣೆ ಮಾಡಿ ಈಗ ಹೊಸದನ್ನು ತೊಗೊಂಡಿದ್ದೀವಿ ಮತ್ತು 20-23 ಭಾಳ ಜನ ಕನ್ಫ್ಯೂಸ್ ಆಗ್ಬೋದು ಇದ್ದಾಕೆ ನಮ್ಗೆ ಬರ್ತವಂತ 20-23 ಮಿಷನ್ 23 ಮುಂದೆ ಚುನಾವಣೆ 23 ನಡೀತಾ ಇದೆ ಅದಕ್ಕಾಗಿ 2023 ಮಿಷನ್ ಅದು ಅಂದ್ರೆ ಗಮನದ ದಿವಸ ನೋಡಿದ್ರೆ ಅದು ಚುನಾವಣೆ ನೆನಪಾಗ್ತಿರಬೇಕು ನಮ್ಮ ಕಾರ್ಯಕರ್ತರು ನೋಡ್ರೆ ನೆನಪಾಗಬೇಕು ನನಗೂ ಕೂಡ ಎದ್ರೆ 23ಕ್ಕೆ ಮೇದಲ್ಲಿ
ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಚುನಾವಣೆ ಆಗ್ತಿದೆ ಅಂತ ನಮ್ಗೆ ದಿನಂಪ್ರತಿ ನೆನಪಾಗಲಿಕ್ಕೆ, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನೆನಪಾಗಲಿಕ್ಕೆ 2023 ಅಂತ ನಂಬರ್ ಕೂಡ ಪಡೆದಿದ್ದೇವೆ ಇಷ್ಟೇ ಹೊರತಾಗಿ. ಅದಕ್ಕಾಗಿ ತಾವೆಲ್ಲ ಅಷ್ಟು ದೂರದ ಬಂದು ನಮ್ಮ ಈ ಚಿಕ್ಕ ಕಾರ್ಯಕ್ರಮಕ್ಕೆ ನಮಗೆಲ್ಲ ನೈತಿಕ ಬೆಂಬಲವನ್ನು ನೀಡಿದ್ರಿ, ನಮ್ಮ ಕಾರ್ಯಕರ್ತರು ಕೂಡ ನೈತಿಕ ಬೆಂಬಲ ನೀಡಿದ್ರಿ, ಮತ್ತು ಸಾಕಷ್ಟು ನಿಮ್ಮ ಸ್ವಾಮೀಜಿಯವರ ಅಭಿಮಾನ ಕೂಡ ಇಡೀ ರಾಜ್ಯ ತುಂಬಾದರೆ ಅವರು ಕೂಡ ಒಂದು ಸ್ಫೂರ್ತಿ ಧೈರ್ಯ ಬರ್ತದೆ. ಸಾಕಷ್ಟು ಹೋರಾಟ ಮಾಡಿದ ಮೇಲೆ ಅಮಾವಾಸ್ಯೆ ದಿವಸ ಮನೆಗಳನ್ನು ಗೃಹ ಪ್ರವೇಶ ಮಾಡಿದಂಥ ಉದಾಹರಣೆಗಳಿದೆ, ಮತ್ತು ಅಮಾವಾಸ್ಯೆ ದಿವಸ ಕಟ್ಟಡ ಮಾಡಿದ ಉದಾಹರಣೆಗಳಿದೆ, ಮತ್ತು ಪೂಜೆ ಅಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಇಟ್ಟು ಹೂಗಳನ್ನು ಹಾಕಿ ಗೃಹ ಪ್ರವೇಶ ಮಾಡಿದ್ದನ್ನು ನಾ ಬದಾಮಿಯಲ್ಲಿ ಕೂಡ ಹೋಗಿ ಒಂದು ಉದ್ಘಾಟನೆ ಮಾಡಿ ಬಂದೆ. ಅವ್ರು ಯಾವುದೇ ಪೂಜೆಗಳನ್ನು ಮಾಡಲಿಕ್ಕೆ ಹೋಗಿಲ್ಲ. ಭಾಳ ಸಿಂಪಲ್ ಆಗಿ ಇದು ಭಾಳಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ. ಮೊನ್ನೆ ಗ್ರಹಣ ದಿವಸ ಕೂಡ ನಾವೆಲ್ಲ ಪ್ರಸಾದ ಸ್ವೀಕಾರ ಮಾಡೋ ಮೂಲಕ ಅದ್ರ ವಿರೋಧವಾಗಿ ಹೋರಾಟ ಮಾಡಿದ್ದೇವೆ. ಇಲ್ಲೇ ಕೂಡ ಸ್ಮಶಾನದಲ್ಲಿ ಸುಮಾರು 5 ವರ್ಷ ಸತತ ಮಲ್ಲಿದ್ದು, ಕಳೆದ ಸಾರಿ ಒಂದ್ಸಾರಿ ನಾವು ಮಾಡಲಿಕ್ಕಾಗಿಲ್ಲ. ಮತ್ತೆ ಮುಂದಿನ ವರ್ಷ ಕೂಡ ಡಿಸೆಂಬರ್ 6 ಕಾರ್ಯಕ್ರಮ ಮಾಡ್ತೀವಿ. ನಮ್ಗೆ ಎಲ್ಲಿ ಅವಕಾಶ ಸಿಗ್ತೈತಿ ಅದನ್ನು ನಾವು ಅದನ್ನು ಮೌಢ್ಯದ ವಿರೋಧವಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಈ ಕಾರ್ಯಕ್ರಮ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ಕಾರ್ಯಕ್ರಮ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಈ ಕಾರ್ಯಕ್ರಮದ ಭಾಗವಹಿಸಿದ್ರೆ ಭಾಳ ಯಶಸ್ವಿಯಾಗಿ ಭಾಳ ಜನರನ್ನು ಕೂಡಿಸ್ಲಿಕ್ಕೆ ಹೋಗಿಲ್ಲ, ಇದನ್ನು ಲಾಯ್ವ್ದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಕೂಡ ಮೊನ್ನೆ ಕಾಂಗ್ರೆಸ್ ಸಭೆ ಮಾಡಿದ್ರು, ಭಾಳ ಯಶಸ್ವಿ ಆಯ್ತು ಅದು. ಲೈವ್ದಲ್ಲಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ರು. ಅದೇ ಒಂದು ಪ್ರಯೋಗ ಕೂಡ ಇದಕ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸಾಕಷ್ಟು ಜನ ನಮ್ಮ ಅಭಿಮಾನಿಗಳು, ಸ್ವಾಮೀಜಿಯವರ ಅಭಿಮಾನಿಗಳು, ಬೇರೆ ಮೌಢ್ಯದೇವರವರು ಸಾಕಷ್ಟು ಲೈವ್ದಲ್ಲಿ ನೋಡ್ತಾ ಇದ್ದಾರೆ. ತಮ್ಮ ಸಂದೇಶವನ್ನು ಅವರು ಕೂಡ ಪಾಲನೆ ಮಾಡ್ತಾರೆ. ಮತ್ತೊಮ್ಮೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೆ ಮನಸ್ಸಿ ನನ್ನ ಮಾತು ಕೂಡ ನಮಸ್ಕಾರಗಳು.